ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿಯಲ್ಲಿ ನಾವು ತಿಳ್ಕೋಬೇಕಾದ ಅಂಶ ಏನಂದ್ರೆ, ಪ್ರತಿಯೊಂದು ದಿವಸ ಅಂದ್ರೆ ಈಗಾಗಲೇ 2 ದಿವಸ ನಾವು ಮೂಲಭೂತ ಅಂಶಗಳು ಅಂದ್ರೆ ನಮ್ಮ ಸರಿಯಾದ ಆರೋಗ್ಯಕ್ಕೆ, ಆರೋಗ್ಯಕರ ದೇಹಕ್ಕೆ ಏನು ಮೂಲಭೂತ ಅಂಶಗಳು ನಾವು ಈಗಾಗಲೇ ತಿಳ್ಕೊಂಡಿದ್ವಿ. 2 ಅಂಶಗಳು ಈಗಾಗಲೇ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಮೂರನೇ ಅಂಶ ಇವತ್ತು ತಿಳ್ಕೊಳೋದು ಪ್ರಯತ್ನ ಮಾಡೋಣ. ಮೂರನೇ ಅಂಶ ಏನೋ ಆಹಾರ, ನಾಲ್ಕನೇ ಅಂಶ ಏನೋ ನಿದ್ದೆ. ನಿದ್ದೆ ಅಂದ್ರೆ ಪ್ರಾಣಶಕ್ತಿ ಪಡೆಯಕ್ಕೆ ಆಯ್ತೆ. ಆದ್ರೆ ಇವಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ಮೂರನೇ ಅಂಶ ಆಹಾರ. ಸ್ನೇಹಿತರೆ, ಆಹಾರ ಅಂದ್ರೆ ತಮ್ಗೆ ನಾವೆಲ್ಲರೂ ಗೊತ್ತು, ಆಹಾರ ಯಾಕೆ ತಿನ್ಬೇಕು, ಅದರಿಂದ ಏನು ಪ್ರಯೋಜನಗಳು. ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾವುದೇ ಆಹಾರ ನಾವು ಸೇವನೆ ಮಾಡಿದ್ರೆ ಆಹಾರದಿಂದ ಏನು ಬರುತ್ತೆ ಅಂದ್ರೆ, ಆಹಾರದಿಂದ ಶಕ್ತಿ ಬರುತ್ತೆ, ಪೋಷಕಾಂಶಗಳು ಬರುತ್ತೆ, ವಿಟಮಿನ್ಸ್ ಬರುತ್ತೆ, ಆದ್ರೆ ಅದರಿಂದ ಒಂದು ಒಳ್ಳೆಯ ನಾರ ಪದಾರ್ಥ ಸಿಗತ್ತೆ ದೇಹಕ್ಕೆ ಅಲ್ವಾ. ಸೊ ಇಷ್ಟೆಲ್ಲ ಆಹಾರದಿಂದ ನಮಗೆ ಫಲಿತಗಳು. ಮತ್ತೆ ಈ ಆಹಾರ ಸೇವನೆ ಮಾಡೋದು ತುಂಬಾ ಏನ್ ಮಾಡ್ಬೇಕಂದ್ರೆ ಜಾಗೃತದಿಂದ ನಾವು ಸೇವನೆ ಮಾಡಬೇಕಾಗತ್ತೆ. ಯಾವುದೇ ಆಹಾರ ನಾವು ಸೇವಿಸಿದ್ರೆ ಅದು ತಪ್ಪಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಆಹಾರ ಸೇವನೆ ಮಾಡೋಕ್ಕೆ ಏನೇನು ಕ್ರಮಗಳು ತಗೋಬೇಕು, ಎಂಥ ಆಹಾರ ನಾವು ತಿನ್ಬೇಕು ಅನ್ನೋದು ಖಂಡಿತವಾಗಿ ಜಾಗೃತವಾಗಿ ನಾವು ತಿಂತಾ ಹೋದ್ರೆ ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು. ಅಂದ್ರೆ ಸೊ ನೋಡಿ, ಈಗ ಆಹಾರ ಯಾವ ತರ ಇರ್ತದೆ, ಇಡೀ ನಮ್ಮ ಇತ್ತೀಚಿನ ಕಾಲದಲ್ಲಿ ಏನಾಗಿದೆ, ಹೆಚ್ಚು ಪರಿಣಾಮದಲ್ಲಿ ಈ ಸಕ್ಕರೆ ಇರುವಂತ ಅಂದ್ರೆ ಈ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಿರುವಂತ ಆಹಾರ ನಾವು ತಿಂತಾ ಇದ್ದೀವಿ. ಈಗಾಗಲೇ ಎಷ್ಟೋ ಕ್ಲಾಸ್ ಅನ್ನ ಹೇಳ್ತಾ ಬಂದಿದ್ದೀನಿ, ಇಂದಿನ ಸೆಷನ್ ಅಲ್ಲಿ 21 ಡೇ ಸೆಷನ್ ಅಲ್ಲಿ ಹೇಳ್ತಾ ಬಂದಿದ್ವಿ. ಈಗ ಈ ಇತ್ತೀಚಿನ ಈ ಸೆಷನ್ ಅಲ್ಲಿನೂ ಸ್ವಲ್ಪ ಮಟ್ಟಕ್ಕೆ ನಾವು ಆಗಲೇ ಆಲ್ರೆಡಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪೂರ್ತಿ ಕೂಲಂಕುಷವಾಗಿ ಏನು ಆಹಾರ ತಿಂದ್ರೆ ಯಾವ ಅವಯವಗಳಿಗೂ ಅದು ಕೆಲಸ ಮಾಡುತ್ತೆ, ಯಾವ ಅವಯವಗಳಿಗೆ ಅದು ಒಳ್ಳೇದಾಗತ್ತೆ, ಮತ್ತೆ ಈ ಆಹಾರ ಅನ್ನೋದು ಯಾವ ತರ, ಈ ಆಹಾರ ತಿಂದಿದ ಮೇಲೆ ಯಾವ ತರ ಅದು ಪಚನ ಆಗತ್ತೆ, ಯಾವ ತರ ಜೀರ್ಣ ಆಗತ್ತೆ, ಇದೆಲ್ಲಾನು ಸ್ವಲ್ಪ ಸೊ ನಾವು ಒಂದೊಂದು ಅಂಶನೂ ಕೂಲಂಕುಷವಾಗಿ ತಿಳ್ಕೊಳಕ್ಕೆ ಒಂದು PPT ಮುಖಾಂತರ ಪ್ರಯತ್ನ ಮಾಡೋಣ. ಸೊ ಅವಾಗ ನಿಮಗೆ ಹೆಚ್ಚು ಮಾಹಿತಿ ಸಿಗತ್ತೆ ಖಂಡಿತವಾಗಿ. ನೋಡಿ ಸ್ನೇಹಿತರೆ, ಈ ಆಹಾರದ ಬಗ್ಗೆ ಹೇಳ್ಬೇಕಂದ್ರೆ, ನಿಜವಾಗಿ ಏನೇ ಆಹಾರ ತಿಂದ್ರೂ ನಮ್ಮ ದೇಹ ಅನ್ನೋದು ಬಲಪಡಬೇಕು, ಶಕ್ತಿ ವಿಹೀನ ಆಗಬಾರ್ದು, ಅಂತ ಆಹಾರ ತಿನ್ಬೇಕು ನಾವು ಅಲ್ವಾ. ಏನು ಆಹಾರ ಅಂತ ಆಹಾರ ಅಂದ್ರೆ, ನೀವು ಯಾವುದೇ ಆಹಾರ ಅದ್ರ ಒಳಗಡೆ ಹೆಚ್ಚು ಸಕ್ಕರೆ ಅಂಶ ಇರಬಾರ್ದು. ಹೆಚ್ಚಾಗಿ ಏನಿರಬೇಕು, ಹಣ್ಣುಗಳು ತರಕಾರಿಗಳು. ಈಗಾಗಲೇ ಹೇಳಿದ್ದೀನಿ ಒಂದು ಕ್ಲಾಸ್ ಅಲ್ಲಿ, ಅಂದ್ರೆ ಜೀವನ ಶೈಲಿಯಲ್ಲಿ ಹೇಳ್ತಾ ಒಂದು ಆಪ್ಷನ್ ನಿಮ್ಗೆ ಹೇಳಿದ್ದೀನಿ ಏನಂತಂದ್ರೆ, ಯಾವುದೇ ಅನಾರೋಗ್ಯ ಇರಲಿ ಅಂದ್ರೆ ಏನ್ ಮಾಡ್ಬೇಕು, ಬೆಳಗ್ಗೆ ನೈಟು ಅಂದ್ರೆ ಬೆಳಗ್ಗೆ ತಿಂಡಿ ಮತ್ತೆ ನೈಟು ಡಿನ್ನರ್, ಈ ಎರಡು ಟೈಮಲ್ಲಿ ಎರಡು ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ, ಈ ತರಕಾರಿಗಳು ಹಣ್ಣುಗಳು ಇಲ್ಲಾಂದ್ರೆ ಇನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂತ ಇಟ್ಕೊಳ್ಳಿ. ಸೊ ಇಂಥದ್ದು ಇಲ್ಲಾಂದ್ರೆ ಮೂಲಗಳು ಅಂದ್ರೆ ಒಂಥರ ಸ್ಪ್ರೌಟ್ಸ್ ಅಂತ ಹೇಳ್ತೀವಲ್ಲ ಅದನ್ನು, ಇಂಥದ್ದು ಸೇರಿಸ್ಕೊಂಡು ನಮ್ಮ ಡೈಟ್ ಒಳಗಡೆ, ನಮ್ಮ ದಿನಚರ್ಯ, ನಮ್ಮ ದಿನಾಲು ನಾವು ಏನು ಆಹಾರ ಸೇವಿಸ್ತೀವೋ ಅದ್ರ ಒಳಗಡೆ ಸೇರಿಸ್ಕೊಂಡು, ಮಧ್ಯದಲ್ಲಿ ಮಧ್ಯ ಅಂದ್ರೆ ಲಂಚ್ ಮಾತ್ರ, ಮಧ್ಯೆ ಊಟ ಏನ್ ಮಾಡ್ತೀವೋ ಮಧ್ಯಾಹ್ನ ಊಟ, ಆ ಟೈಮಲ್ಲಿ ಮಾತ್ರ ನೀವು ಈ ಬಯಸಿದ ಆಹಾರ ಕುಕ್ಕಡ್ ಫುಡ್ ಈ ತರ ತಿಂತ ಹೋದ್ರೆ ಯಾವುದೇ ಅನಾರೋಗ್ಯದಲ್ಲಿ ಅನಾರೋಗ್ಯ ಹೊರಟೋಗುತ್ತೆ. ಈಗಾಗಲೇ ನಾನು ಸೊ ಅದ್ರ ಬಗ್ಗೆ ಮುಂಚಿನ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ ಅಲ್ವಾ. ಸೊ ಇಂದಿನ ಕ್ಲಾಸ್ ಅಲ್ಲಿ ನಾನು ಹೇಳಿಕೊಟ್ಟಿದ್ದೀನಿ. ಅದೇ ತರ ತರಕಾರಿಗಳು ಮತ್ತೆ ಹಣ್ಣುಗಳು ನಮ್ಮ ದೇಹನ ಬಲಪಡಿಸ್ತದೆ, ದೇಹನು ಶಕ್ತಿ ವಿಹೀನ ಮಾಡಲ್ಲ, ಅಂತ ಆಹಾರ ನಾವು ಯಾವುದು ತಿನ್ನಬಾರ್ದು. ಆದ್ರೆ ಇತ್ತೀಚಿನ ಕಾಲದಲ್ಲಿ ಏನಾಗಿದೆ, ಹೆಚ್ಚು ಬಯಸಿದ ಆಹಾರ ನಾವು ತಿಂತಾ ಇದೀವಿ, ಅದಕ್ಕೋಸ್ಕರನೇ ಎಲ್ಲಾ ರೋಗಗಳು ನಮ್ಗೆ ಉಂಟಾಗ್ತಾ ಇದೆ. ಅದು ಅರ್ಥ ಮಾಡ್ಕೋಬೇಕು ನೀವು. ಇಷ್ಟು ರೋಗಗಳು ಯಾಕೆ ಬರ್ತದೆ ಸ್ನೇಹಿತರೆ, ಅಂದ್ರೆ ಯಾರು ಒಳ್ಳೆ ರಿಚ್ ಪೀಪಲ್ ಇದ್ದಾರೆ, ಧನಿಕರು ಇದ್ದಾರೆ, ಪೇದರಿಕ ಇರೋಂತ ಇದ್ದಾರೆ. ಆದ್ರೆ ಧನಿಕರಿಗೂ ಪೇದರಿಕ ಎಲ್ಲರಿಗೂ ಒಂದೇ ತರ ರೋಗಗಳು ಬರ್ತಾ ಇದೆ. ಕ್ಯಾನ್ಸರ್ ನೋಡಿ, ಕ್ಯಾನ್ಸರ್ ಎಷ್ಟೋ ಮನೆಗಳಲ್ಲಿ ಅವರೆಲ್ಲ ಅಂದ್ರೆ ಒಳ್ಳೆ ದುಡ್ಡಿರೋರು, ಒಳ್ಳೆ ಧನಿಕರು, ಆದ್ರೂ ಅವ್ರಿಗೆಲ್ಲ ರೋಗಗಳು ಯಾಕೆ ಬರ್ತಾ ಇದೆ ಅಂದ್ರೆ, ಅವತ್ತಿನೋ ಆಹಾರ ಈ ತರ ಇದೆ. ಏನದು, ಹೆಚ್ಚು ಬಯಸಿದ ಆಹಾರ. ಹೆಚ್ಚು ಬಯಸಿದ ಆಹಾರದಲ್ಲಿ ಏನಿರ್ತದೆ, ಏನು ಪೋಷಕಾಂಶಗಳು ಇರಲ್ಲ, ಎಲ್ಲಾ ಪೋಷಕಾಂಶಗಳು ಒಟ್ಟೋಗಿರ್ತದೆ ಅಲ್ವಾ. ಸೊ ಅವಾಗ ಅದು ತಿಂದು ಏನು ಪ್ರಯೋಜನ ಅಲ್ಲಿ, ಅದರಿಂದ ನಿಮ್ಗೆ ಏನ್ ಬರಬೇಕು, ಯಾವುದೇ ಆಹಾರ ತಿಂದು ಏನ್ ಬರಬೇಕು ನಮ್ಗೆ, ಆಹಾರದಿಂದ ಬರಬೇಕಾಗಿರೋದು ಒಳ್ಳೆಯ ಪೋಷಕಾಂಶಗಳು, ಅದರಿಂದ ಬರುವಂಥದ್ದು ಒಳ್ಳೆ ಅಪ್ಪೋ, ಅದರಿಂದ ಬರೋದು ಖಂಡಿತವಾಗಿ ಏನ್ ಬರುತ್ತೆ, ಆ ಪಚನ ಆದ್ಮೇಲೆ ಜೀರ್ಣ ಆದ್ಮೇಲೆ ಗ್ಲೂಕೋಸ್ ಅನ್ನೋದು ಉತ್ಪನ್ನ ಆಗತ್ತೆ. ಗ್ಲೂಕೋಸ್ನ ಶಕ್ತಿ ನಮ್ಮ ದೇಹಕ್ಕೆ ಖಂಡಿತವಾಗಿ ಬೇಕೇ ಬೇಕು ಅಲ್ವಾ, ಅದು ಬೇಕಾಗಿದೆ. ಅದ್ ಜೊತೆಗೆ ಪೋಷಕಾಂಶಗಳು ಅಂದ್ರೆ ಯಾವುದೇ ವಿಟಮಿನ್ಸು, ಎಲ್ಲ ವಿಟಮಿನ್ಸ್ ಬೇಕು, ಮತ್ತೆ ಪ್ರೋಟೀನ್ಸ್ ಬೇಕು, ಪ್ರೋಟೀನ್ ತಯಾರಾಗಬೇಕು ಅಲ್ವಾ, ಪ್ರೋಟೀನ್ ತಯಾರಾಗಬೇಕು. ಇಂಥದ್ದೆಲ್ಲ ನಮ್ಗೆ ನಮ್ಮ ದೇಹಕ್ಕೆ ಬೇಕಾಗಿರೋದು ಪೋಷಕಾಂಶಗಳು, ಪ್ರೋಟೀನ್ಸು, ವಿಟಮಿನ್ಸು, ಮತ್ತೆ ಇಷ್ಟೆಲ್ಲ ಬೇಕಾಗಿದ್ರೆ ಖಂಡಿತವಾಗಿ ನಾವೇನ್ ಮಾಡ್ಬೇಕು, ಅದನ್ನೆಲ್ಲ ನಾವು
ನಮ್ಮ ಆಹಾರದಿಂದ ಆಹಾರ ಸೇವನೆಯಿಂದ ನಾವು ನಮ್ಮ ದೇಹಕ್ಕೆ ಕೊಡಬೇಕಾಗತ್ತೆ. ಸೊ ಇಷ್ಟೆಲ್ಲ ಕೊಡ್ತೀವಿ, ಆದರೆ ಈ ಬಯಸಿದ ಆಹಾರ ನಾವು ಕಮ್ಮಿ ಮಾಡ್ಕೋಬೇಕು. ಮತ್ತೆ ಈ ಆರ್ಟಿಫಿಷಿಯಲ್ ಆಗಿ ಈ ಕಲರ್ಸು ಎಲ್ಲ ಆ್ಯಡ್ ಮಾಡ್ತಾ ಇರ್ತಾರೆ, ಅಂದರೆ ಈ ಬಣ್ಣಗಳು ಹಾಕ್ತಾರೆ ಅದಲ್ವಾ, ಬಣ್ಣಗಳು ಇದೆಲ್ಲ ಹಾಕಿ ಈ ಆಹಾರನು ತಯಾರು ಮಾಡ್ತಾ ಇದೆ. ಅದನ್ನು ಖಂಡಿತವಾಗಿ ನಾವು ತ್ಯಜಿಸಬೇಕು, ಅಂತ ಆಹಾರ ತಿನ್ನಕ್ಕೆ ಹೋಗ್ಬೋದು. ಸೊ ಅಂತ ಆಹಾರ ತಿಂದರೆ ಏನಾಗ್ತದೆ, ಅದೆಲ್ಲ ಕೆಮಿಕಲ್ಸ್ ಇರುವಂಥ ಆಹಾರ, ಅದನ್ನು ಒಳ್ಳೇದಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಬರಕ್ಕೆ, ಸೊ ಒಂದರಲ್ಲಿ ಮೂರನೇ ಭಾಗ ಕ್ಯಾನ್ಸರ್ ಸೆಲ್ಸ್ ಹೆಚ್ಚು ಉತ್ಪನ್ನ ಆಗಕ್ಕೆ ಯಾವುದು ಪ್ರಧಾನ ಕಾರಣ ಗೊತ್ತಾ, ನಾವು ತಿನ್ನುವಂಥ ಆಹಾರ ಅಂತ ಈಗಾಗಲೇ ಹೇಳಿದ್ದಾರೆ. ಮತ್ತೆ ನೋಡಿ, ಇಂಥ ಆಹಾರ ತಿಂದು ಈ ಕ್ಯಾನ್ಸರ್ ಸೆಲ್ ಉತ್ಪನ್ನ ಆಗ್ತಾ ಇದೆ ಅಂದ್ರೆ ಅದೆಲ್ಲ ನಾವು ತಡೆಗಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಖಂಡಿತವಾಗಿ ಕ್ಯಾನ್ಸರ್ ಸೆಲ್ಸ್ನು ಈಗಾಗಲೇ ಪರಿಶೋಧನೆ ಮಾಡಿದ್ದಾರೆ. ಸಂಶೋಧನೆ ಮಾಡಿ ಅವ್ರು ತಿಳಿಸ್ಕೊಟ್ಟಿರುವಂತಹ ಅಂಶ ಏನಂದ್ರೆ, ತಜ್ಞರು ಕ್ಯಾನ್ಸರ್ ಸೆಲ್ಸ್ ಯಾವುದೇ ಹೆಚ್ಚು ಉತ್ಪನ್ನ ಆಗಬಾರ್ದು, ಕಡಿಮೆ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಈ ಹಣ್ಣುಗಳು ತರಕಾರಿಗಳಿದೆಲ್ಲ ಇಂಥ ಆಹಾರ ತಿನ್ಬೇಕು, ಅಂದ್ರೆ ಯಾವುದೇ ಗ್ರೀನ್ ಫುಡ್ ತಿನ್ಬೇಕು ಬಿಟ್ಟು ಬಯಸಿದ ಆಹಾರ ಕಡಿಮೆ ಮಾಡ್ತಾ ಹೋಗ್ಬೇಕು, ಕುಕ್ಕುಡ್ ಫುಡ್ ಅನ್ನೋದು ಕಡಿಮೆ ಮಾಡ್ತಾ ಹೋಗ್ಬೇಕು. ಅವಾಗ ಕ್ಯಾನ್ಸರು ಇಂಥ ಯಾವುದೇ ಮಹಾಮಾರಿಗಳು ನಮಗೆ ಉಂಟಾಗಲ್ಲ, ಆ ಕ್ಯಾನ್ಸರ್ ಸೆಲ್ಸ್ ಜಾಸ್ತಿ ಉತ್ಪನ್ನ ಆಗಲ್ಲ, ಅದು ಅರ್ಥ ಮಾಡ್ಕೋಬೇಕು ನಾವು. ಸ್ನೇಹಿತರೆ ಇಲ್ಲಿ ನೋಡಿ, ಈ ಆಹಾರ ಅಂದ್ರೆ ಯಾವುದೇ ನಾವು ಆಹಾರ ತಿಂತೀವಲ್ಲ ಅದ್ರ ಒಳಗಡೆ ಈಗಾಗಲೇ ಹೇಳ್ಕೊಟ್ಟಿದ ಪ್ರಕಾರ ಹೆಚ್ಚು ಸಕ್ಕರೆ ಇರೋದು, ಹೆಚ್ಚು ಕೊಬ್ಬಾಂಶ ಇರೋದು, ಹೆಚ್ಚು ಕ್ಯಾಲರೀಸ್ ಕೊಡುವಂತ ಇಂಥ ಆಹಾರವನ್ನೇ ಸೇವಿಸ್ತಾ ಇದ್ವಿ. ಇತ್ತೀಚಿನ ಕಾಲದಲ್ಲಿ ಖಂಡಿತವಾಗಿ ಅದೇ ಆಗ್ತಾ ಇದೆ ನೋಡ್ಕೊಳ್ಳಿ. ಸೊ ಎಷ್ಟೋ ಜನ ಇಂಥ ಆಹಾರನೇ ಸೇವಿಸ್ತಾ ಇದ್ದಾರೆ, ಸೇವನೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಎಲ್ಲ ರೋಗಗಳು ಉಂಟಾಗ್ತಾ ಇದೆ. ನೋಡಿ, ಯಾವುದೇ ಆಹಾರ ತಿಂದರೆ ಆಹಾರದಿಂದ ಸಕ್ಕರೆ ಅಂಶ ಅಂದರೆ ಗ್ಲುಕೋಸ್ ಅನ್ನೋದು ಒಂದು ನಿಯಂತ್ರಣವಾಗಿಟ್ಕೋಬೇಕು. ಆಹಾರದಿಂದ ಖಂಡಿತವಾಗಿ ಜೀರ್ಣ ಆದ ತಕ್ಷಣ ಬರೋದು ಗ್ಲುಕೋಸೆ. ಆ ಗ್ಲುಕೋಸ್ ಎಷ್ಟು ಬರಬೇಕು, ನಮ್ಗೆ ಎಷ್ಟು ಬೇಕು, ನಮ್ಮ ದೇಹಕ್ಕೆ ಎಷ್ಟು ಬೇಕಾಗಿದೆ, 5 ರಿಂದ 6 ಲೀಟರ್ ರಕ್ತದಲ್ಲಿ 5 ರಿಂದ 6 ಗ್ರಾಂ ಗ್ಲುಕೋಸ್ ಮಾತ್ರ ಬೇಕಾಗಿದೆ. ಮತ್ತೆ ನಾವು ತಿನ್ನೋ ಆಹಾರ ಪದಾರ್ಥಗಳು, ಈ ಅನಿಯಂತ್ರಣದಂತ ಆಹಾರ ಪದಾರ್ಥಗಳು, ಮತ್ತೆ ಯಾವುದೇ ನಮ್ಮ ಇಷ್ಟ ಪ್ರಕಾರ ತಗೊಂತಾರಂತ ಈ ಆಹಾರ ಪದಾರ್ಥಗಳಿಂದ ಏನಾಗ್ತಾ ಇದೆ, ಹೆಚ್ಚು ಗ್ಲುಕೋಸ್ ಉತ್ಪನ್ನ ಆಗ್ತಾ ಇದೆ. ಎಷ್ಟಂದ್ರೆ 45 ಗ್ರಾಮು 100 ಗ್ರಾಮು ಇಷ್ಟೆಲ್ಲ ಉತ್ಪನ್ನ ಆಗ್ತಾ ಇದೆ. ಇದೆಲ್ಲಾನು ಏನಾಗ್ತದೆ, ನಾವು ಮುಂದೆ ಡಿಸ್ಕಸ್ ಮಾಡಿದ ಪ್ರಕಾರ ಹಿಂದೆ ಏನಾಗ್ತದೆ, ಅದ ಆ ಪೂರ್ತಿ ಈ ಗ್ಲುಕೋಸ್ ಹೆಚ್ಚಾಗುವಾಗ ಅದೆಲ್ಲಾನು ಒಂದು ಕೊಬ್ಬಿನ ಅಂಶವಾಗಿ, ಮತ್ತೆ ಕೊಲೆಸ್ಟ್ರಾಲ್ ಆಗಿ, ಮತ್ತೆ ಟ್ರೈಗ್ಲಿಸರೈಡ್ ಆಗಿಸಿ ಇದೆಲ್ಲ ಈ ತರ ಪರಿವರ್ತನೆಗೊಳಿಸ್ಕೊತದೆ. ಈ ತರ ಪರಿವರ್ತನೆಗೊಳಿಸು ಅದಾದ್ಮೇಲೆ ಏನ್ ಮಾಡ್ತದೆ, ಅದು ತಂದು ಅದೆಲ್ಲ ತಗೊಂಡು ಈ ನಮ್ಮ ರಕ್ತನಾಳ ಒಳಗಡೆ ಎಲ್ಲ ಗೋಡೆಗಳಿಗೆ ಅಂಟ್ಕೊತದೆ. ಅವಾಗ ಅದು ಏನು ಏನ್ ತಂದುಕೊಡ್ತದೆ ಅಂದ್ರೆ, ನಮ್ಗೆ ಹೈ ಬ್ಲಡ್ ಪ್ರೆಷರ್ ಇಂತ ರೋಗಗಳೆಲ್ಲ ತಂದುಕೊಡ್ತಾ ಇರ್ತದೆ. ಅದಕ್ಕೋಸ್ಕರ ಅದ್ರ ಮೇಲೆ ಪೂರ್ತಿ ಗಮನ ಇಟ್ಕೊಂಡು, ಸೊ ಅಂತ ಆಹಾರಗಳು ಸೇವಿಸಿಕೊಳ್ಬೇಡಿ. ಯಾವುದು ಸಕ್ಕರೆ ಕೊಬ್ಬು ಅಂಶ ಹೆಚ್ಚಿರೋದು ಮತ್ತೆ ಕ್ಯಾಲರಿಗಳು ಹೆಚ್ಚಾಗುವಂತ ಆಹಾರವನ್ನು ಸೇವಿಸಬಾರದು. ಮತ್ತೆ ದೇಹದ ಪ್ರತಿಯೊಂದು ಭಾಗ, ನಮ್ಮ ದೇಹದಲ್ಲಿರುವಂತ ಪ್ರತಿಯೊಂದು ಭಾಗ ನಿರ್ದಿಷ್ಟ ರೀತಿಯ ಆಹಾರದಿಂದ ಪ್ರಯೋಜನಗಳು ಪಡೆಯುತ್ತದೆ. ಅಂದ್ರೆ ಒಂದೊಂದು ಭಾಗಕ್ಕೂ ಒಂದು ಆಹಾರ ಒಳ್ಳೇದು ಮಾಡುತ್ತೆ. ನಾವು ಎಷ್ಟು ಆಹಾರಗಳು ಸೇವನೆ ಮಾಡ್ತೀವಲ್ಲ, ನಾವು ಪ್ರತಿದಿನ ಬೇರೆ ಬೇರೆ ವಿಧ ವಿಧ ಆಹಾರಗಳನ್ನು ನಾವು ಸೇವನೆ ಮಾಡ್ತಾ ಇರ್ತೀವಿ. ಸೊ ಹಣ್ಣುಗಳು ತಿಂತೀವಿ, ತರಕಾರಿಗಳು, ಮತ್ತೆ ಸೊಪ್ಪುಗಳು, ಮತ್ತೆ ಅದ್ರ ಜೊತೆಗೆ ನಮ್ಮ ಪ್ರಧಾನ ಆಹಾರ ಅಂತ ಒಂದು ಭತ್ತ ಅನ್ನೋದು ಈಗಾಗಲೇ ಹೇಳಿದ್ದೀನಿ. ಸೊ ಖಂಡಿತವಾಗಿ ಈ ವೈಟ್ ರೈಸ್ ಖಂಡಿತವಾಗಿ ತೆಗಿಬೇಕಾಗತ್ತೆ. ಸೊ ಗೋಧಿ ತೆಗಿಬೇಕಾಗತ್ತೆ. ಮಿಲ್ಲೆಟ್ಸ್ ಅಂದ್ರೆ ಸಿರಿಧಾನ್ಯಗಳು, ಹೆಚ್ಚಾಗಿ ಸಿರಿಧಾನ್ಯಗಳು, ಬಾಜ್ರ, ರಾಗಿ, ಇಂಥ ಜವಗೋಧಿ ಇಂಥದ್ದೆಲ್ಲ ನಾವು ತಗೊಂಡು ಹೋಗ್ತಾ ಇರ್ಬೇಕು. ಯಾವುದಕ್ಕಂದ್ರೆ ಈ ಭತ್ತ ಮತ್ತೆ ಗೋಧಿ ಬದಲಾಗಿ ಇಂಥ ಪ್ರಧಾನ ಆಹಾರಗಳನ್ನ ನಾವು ಸೇರಿಸ್ಕೊಂಡಿದ್ರೆ ನಮ್ಮ ದಿನ ಆಹಾರದಲ್ಲಿ ಖಂಡಿತವಾಗಿ ಅದು ನಿಮ್ದು ಉತ್ತಮ ಫಲಿತವನ್ನು ಕೊಡುತ್ತೆ. ಈ ಗ್ಲುಕೋಸ್ವನ್ನು ತುಂಬಾ ಕಡಿಮೆ ಮಾಡುತ್ತೆ. ನೋಡಿ, ಈ ಆಹಾರ ಪದಾರ್ಥಗಳು ಒಂದೊಂದು ಅವಯವಕ್ಕೆ ಒಂದೊಂದು ಆಹಾರ ಬನ್ನೋದು ತುಂಬಾ ಒಳ್ಳೇದು ಮಾಡುತ್ತೆ. ಏನಂತ ತಿಳ್ಕೊಂಡಿದ್ರೆ, ಮೊದಲನೇದು ಕಣ್ಣುಗಳು ಮತ್ತು ಚರ್ಮಕ್ಕಾಗಿ ಕ್ಯಾರೆಟ್ಗಳು ತುಂಬಾ ಒಳ್ಳೇದು. ಕ್ಯಾರೆಟ್ ಅನ್ನೋದು ನೀವು ಸೇವನೆ ಮಾಡ್ತಾ ಇದ್ರೆ ಕಣ್ಣುಗಳು ಮತ್ತು ಚರ್ಮ, ಈ ಚರ್ಮ ಆರೋಗ್ಯವನ್ನು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸಂಪೂರ್ಣ ಧಾನ್ಯ ಅಂದ್ರೆ ಏನು ಅಂದ್ರೆ, ಈ ಸಿರಿಧಾನ್ಯಗಳು ಅಂತ ಇಟ್ಕೊಳ್ಳಿ, ಸಿರಿಧಾನ್ಯಗಳು ಎಂಥದ್ದು, ಮತ್ತೆ ಒಣ ಬೀನ್ಸ್ ಅಂದ್ರೆ ಡ್ರೈ ಬೀನ್ಸು, ಮತ್ತೆ ಹಣ್ಣುಗಳು, ಇವೆಲ್ಲಾನು ಕೂದಲ ಬೆಳವಣಿಗೆ ತುಂಬಾ ಸಹಾಯ ಮಾಡುತ್ತೆ, ಕೂದಲ ಬೆಳವಣಿಗೆ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಬ್ರೋಕಲಿ ಮತ್ತು ಪಾಲಕ್ ಅಂದ್ರೆ ಈ ಸೊಪ್ಪು ಇದೆಲ್ಲ, ಈ ಸೊಪ್ಪು ಇಂಥದ್ದೆಲ್ಲ, ಈ ಗ್ರೀನ್ ಫುಡ್ಸ್ ಯಾವುದೇ ಇರಲಿ, ಗ್ರೀನ್ ಆಗಿರುವಂತ ಈ ಸೊಪ್ಪು ಆಗ್ಬೋದು, ಸೊಪ್ಪು ಆಹಾರ ಅಂತದೆಲ್ಲನು ಈ ನಮ್ಮ ಕಣ್ಣುಗಳಿಗೆ ತುಂಬಾ ಒಳ್ಳೆ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಹೃದಯಕ್ಕಾಗಿ ಅಂದ್ರೆ ನಮ್ಮ ಹೃದಯಕ್ಕಾಗಿ ಹೃದಯ ಆರೋಗ್ಯಕ್ಕಾಗಿ
ತಿನ್ಬೇಕಾಗಿರೋದು ಅಂತ ಅಂದ್ರೆ ನಮ್ಮ ಆಪಲ್ ಸೇಬು. ಸೇಬು ಅನ್ನೋದು ಆ ಸೇಬನ್ನ ಅಷ್ಟೇ ಸ್ನೇಹಿತರೆ, ಇಂಪೋರ್ಟೆಡ್ ಸೇಬು ಇಂಪೋರ್ಟೆಡ್ ಆಪಲ್ ಯಾವಾಗೂ ತಿನ್ನಕ್ ಹೋಗ್ಬಿಡಿ. ಖಂಡಿತವಾಗಿ ನಮ್ಮ ನಮ್ಮ ಭಾರತದಲ್ಲೇ ಸಿಮ್ಲಾ ಇಂಥ ಪ್ರದೇಶದಿಂದ, ಕಾಶ್ಮೀರ ಸಿಮ್ಲಾ ಈ ಕಡೆಯಿಂದ ಬರ್ತಾ ಇರ್ತದೆ. ಸೊ ಅಂತ ಫ್ರೆಶ್ ಆಗಿರುವಂತ ಆಪಲ್ ಮಾತ್ರ ತಿನ್ನಿ, ಯಾವುದೇ ಆಸ್ಟ್ರೇಲಿಯಾ ಇನ್ನೊಂದು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂತ ಇರ್ತಾರೆ ಅಲ್ವಾ. ಸೊ ಆ ದಿಗ್ಮತಿ ಮಾಡ್ಕೊಂತ ಅಂತ ಸೇಬು ಆ ಆಪಲ್ ಅಂತ ಖಂಡಿತವಾಗಿ ತಗೊಂಡು ಹೋಗ್ಬಿಡಿ. ಅದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ಮತ್ತೆ ಅದಕ್ಕೆ ವ್ಯಾಕ್ಸ್ ಎಲ್ಲ ಕೋಟಿಂಗ್ ಮಾಡಿ, ತುಂಬಾ ತುಂಬಾ ವ್ಯಾಕ್ಸ್ ಕೋಟಿಂಗ್ ಮಾಡಿ ಕೋಲ್ಡ್ ಸ್ಟೋರೇಜ್ ಇಟ್ಟು, ಸೊ ಅದನ್ನು ದೀರ್ಘಕಾಲ ಸೇಲ್ ಮಾಡ್ತಾ ಇರ್ತಾರೆ. ಅದು ಖಂಡಿತವಾಗಿ ಒಳ್ಳೇದಲ್ಲ. ಮತ್ತೆ ನಿಮ್ಮ ಮೂಲಗಳಿಗೆ ವಾರಕ್ಕೊಂದ್ಸರಿ ಏನ್ ಮಾಡಬೇಕು, ಎಲ್ಲೆ ಲಡ್ಡು, ಎಳ್ಳು ಲಡ್ಡುನು 100 ಗ್ರಾಂ ಇರ್ತದೆ ಒಂದು ಲಡ್ಡು. ಆ ಲಡ್ಡು ಒಂದು ವಾರಕ್ಕೊಂದು ಲಡ್ಡು ತಿಂದ್ರೆ ಸಾಕು, ನಮ್ಮ ಮೂಲಿಗಳ ಆಹಾರ, ಮೂಲಿಗಳ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಅಂದ್ರೆ ಬೋನ್ಸ್ ಹೆಲ್ತ್, ಆ ಬೋನ್ಸ್ ಅನ್ನೋದು ಸೊ ದೃಢವಾಗಿ ಬಲವಾಗಿರ್ತದೆ. ಸೊ ಖಂಡಿತವಾಗಿ ಎಲೆ ಲಡ್ಡು ಸೇವನೆ ಮಾಡಿ. ಆಮೇಲೆ ಒಟ್ಟಿಗೆ ನಮ್ಮ ಹೊಟ್ಟೆಗೆ ಏನ್ ಮಾಡ್ಬೇಕು, A2 ಮೊಸರು. ಅಂದ್ರೆ A2 ದೇಸಿ ಹಸುವಿಂದ ಬರುವಂತ ಮೊಸರು ಇದೆಲ್ಲ, ಆ ಮೊಸರನ್ನು ಸೇವನೆ ಮಾಡಿದ್ರೆ ನಿಮ್ಮ ಹೊಟ್ಟೆ ಆರೋಗ್ಯ ಕಾಪಾಡ್ಕೋಬಹುದು. ನಮ್ಮ ಹೊಟ್ಟೆದಲ್ಲಿ ಖಂಡಿತವಾಗಿ ಏನಿರ್ಬೇಕು ನಮ್ಗೆ, ಹೆಚ್ಚು ಪ್ರಮಾಣದಲ್ಲಿ ಈ ಮೈಕ್ರೋ ಬ್ಯಾಕ್ಟೀರಿಯಾ, ಅಂದ್ರೆ ಈಗಾಗಲೇ ಹೇಳ್ಕೊಂಡು ಸೂಕ್ಷ್ಮ ಜೀವಿಗಳು ಇರ್ತದಲ್ಲ, ಒಳ್ಳೆ ಬ್ಯಾಕ್ಟೀರಿಯಾ ಅಂತ ಕರಿತೀವಲ್ಲ, ಆ ಒಳ್ಳೆ ಬ್ಯಾಕ್ಟೀರಿಯಾ ಹೆಚ್ಚಾಗಿರ್ಬೇಕು. ಅದಕ್ಕೂ ಈ ಮೊಸರು ಅನ್ನೋದು ತುಂಬಾ ಸಹಾಯ ಮಾಡುತ್ತೆ. ಅವಾಗ ನಿಮ್ಮ ಜೀರ್ಣಕ್ರಿಯೆನು ಚೆನ್ನಾಗಿ ಮಾಡುತ್ತೆ. ಯಾವುದೇ ನಾವು ಸೇವನೆ ಮಾಡಿದ್ರೆ ಆಹಾರ ಸ್ನೇಹಿತರೆ, ಅದಕ್ಕೆ ಬೇಕಾದಂತ ಎಂಜೈಮ್ಸು, ಆ ಜೊತೆಗೆ ಎಂಜೈಮ್ಸು ಮತ್ತೆ ಈ ಆಹಾರ ಎಲ್ಲ ಮಿಶ್ರಣ ಮಾಡಿ ಅದನ್ನು ಪಚನ ಮಾಡೋದು, ಜೀರ್ಣ ಮಾಡೋದು ಯಾವುದಪ್ಪ ಅಂದ್ರೆ, ನಾವು ನಮ್ಮ ಒಳಗಡೆ ಇರುವಂತ ಬ್ಯಾಕ್ಟೀರಿಯಾಗಳೇ, ನಮ್ಮ ಒಳಗಡೆ ಇರುವಂತ ಒಳ್ಳೆ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ನಾವು ಅದೇ ಗಟ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ಅಲ್ವಾ. ಸೊ ಅದು ನಾವು ಕಾಪಾಡ್ಕೋಬೇಕು, ಸರಿಯಾಗಿ ನಾವು ಪಾಲನೆ ಮಾಡಬೇಕು, ಸರಿಯಾಗಿ ಇಟ್ಕೋಬೇಕು ಆ ಬ್ಯಾಕ್ಟೀರಿಯಾನು ಸೇವನ ಕಾಪಾಡ್ಕೋಬೇಕಂದ್ರೆ ಖಂಡಿತವಾಗಿ ಈ A2 ಮೊಸರು ಅನ್ನೋದು ತುಂಬಾ ಸಹಾಯ ಮಾಡುತ್ತೆ. ನಾವು A1 ಮೊಸರು ಅಂತ ನಾನು ಅದನ್ನು ಪ್ರೋತ್ಸಾಹಿಸಲ್ಲ. ಅಂದ್ರೆ A1 ಮೊಸರು ಅಂದ್ರೆ ಈ ಇಂಗ್ಲಿಷ್ ಕೌ, ಜರ್ಸಿ ಕೌ, ಇದು ಈಗಾಗಲೇ ನಾವು ನಂದಿನಿ ಮಿಲ್ಕು ಬೇರೆ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಇದೆಲ್ಲ, ಅದೆಲ್ಲ A1 ಮಿಲ್ಕು, A1 ಮೊಸರು ಅಂತ ಹೇಳ್ತೀವಿ. A2 ಮೊಸರು ಅಂದ್ರೆ ನಮ್ಮ ದೇಸಿ ಆಕಳ, ದೇಸಿ ಆಕಳ ಹಾಲಿಂದ ಉತ್ಪನ್ನ ಆಗಿರುವಂತಹ ಮೊಸರು, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಮೆದುಳಿಗೆ ವಾಲ್ನಟ್ಸ್, ಅಂದ್ರೆ ನಮ್ಮ ಮೆದುಳು ಆರೋಗ್ಯವನ್ನು ಕಾಪಾಡೋದು ಎಷ್ಟೋ ಮಟ್ಟಿಗೆ ಈ ವಾಲ್ನಟ್ಸ್ ಸಹಾಯ ಮಾಡುತ್ತೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ನೋಡಿ, ಈಗ ಒಂದೊಂದು ಆಹಾರ ಒಂದೊಂದು ಅವಯವಕ್ಕೆ ಯಾವ ತರ ಆರೋಗ್ಯ ತಂದು ಕೊಡ್ತದೆ ಅಂತ ನಾನು ಈಗ ನಿಮ್ಗೆಲ್ಲ ತೋರಿಸಿದ್ದೀನಿ. ಸೊ ಈ ತರ ಹಲವಾರು ಆಹಾರ ಪದಾರ್ಥಗಳಿದೆ, ಹಲವಾರು ಅವಯವಗಳಿಗೆ ಅದು ಸಹಾಯ ಮಾಡುತ್ತೆ. ಅದು ಅರ್ಥ ಮಾಡಿಕೊಂಡು ಖಂಡಿತವಾಗಿ ನಾವು ಅದು ಸೇವನೆ ಮಾಡ್ತಾ ಹೋಗೋಣ. ಆಮೇಲೆ ಸೊ ನಾವು ತಿನ್ನೋ ಆಹಾರ ಏನಾಗ್ತದೆ ಸ್ನೇಹಿತರೆ, ಹೆಚ್ಚು ನೋಡಿ, ಈಗಾಗಲೇ ಏನ್ ಮಾಡ್ತಾ ಇದೆ ಅಂದ್ರೆ, ಈ ಒತ್ತಡದಿಂದ ಜನ ಈ ತಿನ್ನೋ ಆಹಾರ ಹೆಚ್ಚಾಗಿ ತಿಂತಾರೆ. ಅಂದ್ರೆ ಈ ಸ್ಟ್ರೆಸ್ ಆಗ್ತದಲ್ಲ, ಸ್ಟ್ರೆಸ್ ಅಂತ, ಈ ಸ್ಟ್ರೆಸ್ ಇಂದ ಎಷ್ಟೋ ಜನ ಹೆಚ್ಚು 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 ಕ್ವಾಂಟಿಟಿಯಲ್ಲಿ, ಹೆಚ್ಚು ಪರಿಣಾಮದಲ್ಲಿ ಆಹಾರ ಸೇವನೆ ಮಾಡ್ತಾ ಇರ್ತಾರೆ. ಅದೆಲ್ಲ ಏನ್ ಮಾಡುತ್ತೆ ಅಂದ್ರೆ, ಖಂಡಿತವಾಗಿ ನಿಮ್ಗೆ ಒಂದು ಈ ಕೊಬ್ಬಿನ ಅಂಶ ಅನ್ನೋದು ಹೆಚ್ಚು ಮಾಡ್ತಾ ಹೋಗ್ತದೆ. ಅದೊಂದೆಲ್ಲ ನಾವು ಆಹಾರ ತಿಂತೀವಲ್ಲ, ಏನ್ ಆಹಾರ ತಿಂತೀವಿ, ಯಾವ ಟೈಮಲ್ಲಿ ಏನು ಆಹಾರ ತಿಂತೀವಿ ಅಂತನೋ, ನಾವು ಅದನ್ನ ನೆನ್ಪಿಟ್ಕೊಳಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಮೆದುಳಲ್ಲಿ ಅಂದ್ರೆ ನಮ್ಮ ಮನಸ್ಸಲ್ಲಿ ಈಗಾಗಲೇ ಎಷ್ಟೋ ಸಮಸ್ಯೆಗಳು, ಎಷ್ಟೋ ಯೋಚನೆಗಳು ಜಾಸ್ತಿ ಆಗಿದೆ. ಅದರಿಂದ ಯಾರೇ ನಿಮ್ಗೆ ಕೇಳಿದ್ರು, ಯಾರೇ ಪ್ರಶ್ನೆ ಮಾಡಿದ್ರು, ನಿನ್ನೆ ಮಧ್ಯಾಹ್ನ ಊಟಕ್ಕೆ ಏನ್ ತಿಂದ್ರಿ ಅಂದ್ರೆ, ಅದು ನೆನ್ಪಿಡ್ಕೊಂಡು ಸಾಧ್ಯ ಆಗ್ತಾ ಇಲ್ಲ ಅಲ್ವಾ. ಯಾಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ, ಈಗಾಗಲೇ ನಮ್ಮ ಮನಸ್ಸಲ್ಲಿ ಹೆಚ್ಚು ಬೇರೆ ಬೇರೆ ಸಮಸ್ಯೆಗಳು, ಗೊಂದಲಗಳೆಲ್ಲ ಸೃಷ್ಟಿಯಾಗಿ ಅಂದ್ರೆ ಅದರಲ್ಲಿ ನಾವು ಅನುಭವಿಸ್ತಾ ಇದ್ವಿ. ಅದಕ್ಕೋಸ್ಕರನೇ ಇಂಥ ಪರಿಸ್ಥಿತಿ ಉಂಟಾಗ್ತಾ ಇರ್ತದೆ, ಇದು ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ, ನಮ್ಮ ಸ್ಟ್ರೆಸ್ ಅಂದ್ರೆ ಕೆಟ್ಟ ಆಲೋಚನೆಗಳು ಮತ್ತೆ ಹೆಚ್ಚು ಸಮಸ್ಯೆಗಳಿಂದ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಖಂಡಿತವಾಗಿ ಏನಾಗ್ತದೆ, ಅದರಿಂದ ನಮ್ಗೆ ಈ ಒತ್ತಡ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತದೆ. ಈ ಒತ್ತಡ ಜಾಸ್ತಿ ಆಗುವಾಗ ಖಂಡಿತವಾಗಿ ನಾವು ಹೆಚ್ಚು ಹೆಚ್ಚು ಪರಿಣಾಮದಲ್ಲಿ ಆಹಾರ ಸೇವನೆ ಮಾಡ್ತಾ ಇರ್ತೀವಿ. ಅದು ಯಾವ ಆಹಾರ ತಿಂತಾ ಇದೀವಿ, ಸೊ ಯಾವ ತರ ತಿಂತಾ ಇದೀವಿ ಅಂತ ಒಂದು ಅರಿವು ಇರಲ್ಲ. ಸೊ ಅವಾಗ ಅದರಿಂದ ನಮ್ಗೆ ಅಡ್ಡ ಪರಿಣಾಮಗಳು ಹೆಚ್ಚು ಶುರು ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಗಮನವಿಟ್ಕೊಂಡು ಈ ಸ್ಟ್ರೆಸ್ ಅನ್ನೋದು ಈಗಾಗಲೇ ಹೇಳಿದ್ವಲ್ಲ, ಈಗಾಗಲೇ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋಂಥ ಧ್ಯಾನ, ಒಳ್ಳೆ ಧ್ಯಾನ ಪ್ರಾಕ್ಟೀಸ್ ಮಾಡ್ತಾ, ಪ್ರತಿದಿನ ಒಳ್ಳೆ ಧ್ಯಾನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಎಷ್ಟೇ ನೀವು ಸಮಸ್ಯೆಗಳು ಎದುರುಕೊಂಡಿದ್ರು ಅದು ಬಗೆಹರಿಸ್ಕೊಂಡದು, ಮತ್ತೆ ಅದರಿಂದ ಬರುವಂತ ಆ ಒತ್ತಡ ತಡೆಗಟ್ಟು ಮಾಡಕ್ಕೆ ಎದುರುಕೊಂಡಕ್ಕೆ ನಿಮ್ಗೆ ಅಂತ ಧ್ಯಾನ ಮತ್ತೆ ಅಂತ ಶಕ್ತಿ ನಿಮ್ಮ ಹತ್ರ ಇರ್ತದೆ. ಅದಕ್ಕೋಸ್ಕರ ಧ್ಯಾನ ಮಾಡ್ತಾ ಹೋಗ್ಬೇಕು. ಅವಾಗ ಈ ಒತ್ತಡನ ಕಡಿಮೆ ಮಾಡ್ತಾ ಹೋಗಿ ನಮ್ಗೂ ಯಾವುದೇ ಆಹಾರ ಸೇವನೆ ಮಾಡ್ತಾ ಇರುವಾಗ ಎಷ್ಟೋ ಅರಿವಿಂದ ಅಂದ್ರೆ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ನಾವು ಆಹಾರ ಸೇವನೆ ಮಾಡೋದು ತುಂಬಾ ಒಳ್ಳೇದು, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಯಕೃತ್ತು ಅನ್ನೋದು ಜೀರ್ಣಕ್ರಿಯೆಗೆ ಅವಶ್ಯಕತಾ ಸ್ನೇಹಿತರೆ.
ಈ ಜೀರ್ಣಕ್ರಿಯ ಆ ಜೀರ್ಣಕ್ರಿಯೆಗೆ ಎಷ್ಟು ಅವಶ್ಯಕತೆ ಅಂದ್ರೆ ಯಕೃತ್ ಅನ್ನೋದು ಖಂಡಿತವಾಗಿ ಅದ್ರ ಪಾತ್ರ ಏನಂತ ಅರ್ಥ ಮಾಡ್ಕೋಣ. ಒಂದು ಜೀರ್ಣಕ್ರಿಯೆ ಯಾವುದೇ ಆಗ್ಬೇಕಂದ್ರೆ ಈ ಯಕೃತ್ತಿಂದ ಮತ್ತೆ ಪಿತ್ತಕೋಶ ಮತ್ತೆ ಮೇದೋಜೀರಕ ಗ್ರಂಥ, ಈ ಮೇದೋಜೀರಕ ಗ್ರಂಥಿಯ ಮತ್ತೆ ಪಿತ್ತಕೋಶ ಅಂದ್ರೆ ಪ್ಯಾನ್ಕ್ರಿಯಾಸು ಮತ್ತೆ ಈ ಯಕೃತ್ತು, ಈ ಮೂರು ಸೇರ್ಕೊಂಡು ಏನ್ ಮಾಡ್ತದೆ, ನಾವು ಯಾವುದೇ ಆಹಾರ ತಿಂದ್ರೆ ಅದನ್ನು ಜೀರ್ಣ ಮಾಡ್ತಾ ಹೋಗ್ತದೆ, ಅಂದ್ರೆ ಪಚನ ಮಾಡ್ತಾ ಹೋಗೋದು ಈ ಮೂರು ಅಂತ ಅರ್ಥ. ಮತ್ತೆ ಇವು ಏನ್ ಮಾಡುತ್ತೆ ಅಂದ್ರೆ, ನಾವು ಯಾವುದೇ ಒಂದು ಆಹಾರ ತಿಂದೀವಿ ಅಂತ ಇಟ್ಕೊಳ್ಳಿ, ಆ ಆಹಾರ ನಾವು ತಿನ್ನಕ್ ಮುಂಚೆ ಅದು ನೋಡಿದ ತಕ್ಷಣ ನಮಗೆ ಈ ಆಹಾರ, ಇಂಥ ಆಹಾರ ನಾವು ಸೇವನೆ ಮಾಡ್ತಾ ಇದ್ವಿ ಅಂತ ಒಂಥರ ಸಂಕೇತದಲ್ಲಿ ಎಲ್ಲಿ ಹೋಗುತ್ತೆ, ನಮ್ಮ ಮೆದುಳಿಗೆ ಹೋಗುತ್ತೆ. ಮೆದುಳಿಗೆ ಹೋದ ತಕ್ಷಣ ಮೆದುಳು ಏನ್ ಮಾಡ್ತದೆ, ಈ ಈ ಪಿತ್ತಕೋಶ ಮತ್ತೆ ಯಕೃತ್ತಿಗೆ ಒಂಥರ ಅದು ಸಂಕೇತಕ ಒಂದು ಮೆಸೇಜ್ ಕಳಿಸುತ್ತೆ, ಒಂದು ಸೂಚನೆ ಕೊಡುತ್ತೆ, ಇಂಥ ಎಂಜೈಮ್ಸ್ಗಳು ಬೇಕಾಗಿದೆ, ಈ ಎಂಜೈಮ್ಸ್ಗಳು ನೀವು ಉತ್ಪನ್ನ ಮಾಡಿ ಅಂತ ಒಂದು ಸಂಕೇತ ಸೂಚನೆ ಕೊಡುತ್ತೆ. ಯಾವುದಕ್ಕೆ? ಈ ಯಕೃತ್ತಿಗೆ. ಅವಾಗ ಏನ್ ಮಾಡ್ತದೆ ಯಕೃತ್ತು, ನಾವು ಏನು ಆಹಾರ ಸೇವನೆ ಮಾಡ್ತಾ ಇದ್ರೆ ನಾವು ಕಣ್ಣಿಂದ ನೋಡಿದ ತಕ್ಷಣ, ಕಣ್ಣಿಂದ ಯಾವುದೇ ಆಹಾರ ನೋಡಿದ ತಕ್ಷಣ ಅಷ್ಟು ವೇಗವಂತವಾಗಿ ಏನಾಗ್ತದೆ, ಮೆದುಳು ಅದು ನೋಡಿದ ಮೆದುಳಿಗೆ ಆ ಇನ್ಫಾರ್ಮೇಶನ್ ಕಣ್ಣಿಂದ ಮೆದುಳಿಗೆ ಹೋಗುತ್ತೆ, ಮೆದುಳಿಂದ ಒಂದು ಸಂಕೇತ ಎಲ್ಲಿಗೆ ಹೋಗುತ್ತೆ, ಯಕೃತ್ತು ಮತ್ತೆ ಪಿತ್ತಕೋಶ ಮತ್ತೆ ಈ ಮೇಲ್ನೆ ಈ ಇನ್ನೊಂದು ಗ್ರಂಥಿ ಮೇದೋಜೀರಕ ಗ್ರಂಥಿ ಇದೆಯಲ್ಲ, ಆ ಮೇದೋಜೀರಕ ಗ್ರಂಥಿ ಅಂದ್ರೆ ಖಂಡಿತವಾಗಿ ಅದು ಈ ಮೇದೋಜೀರಕ ಗ್ರಂಥಿ ಅಂದ್ರೆ ಖಂಡಿತವಾಗಿ ಪ್ಯಾನ್ಕ್ರಿಯಾಸ್, ಈ ಪಿತ್ತಕೋಶ ಅಂದ್ರೆ ಅದು ಗಾಲ್ ಬ್ಲಾಡರ್, ಸೊ ಅದು ಇಂಗ್ಲಿಷ್ ಪದಗಳು. ಸೊ ಇವೆಲ್ಲಾನು ಸೇರ್ಕೊಂಡು ಏನ್ ಮಾಡ್ತದೆ, ನಮ್ಗೆ ಸರಿಯಾದ ಎಂಜೈಮ್ಗಳು ಉತ್ಪನ್ನ ಮಾಡುತ್ತೆ. ಈ ಸರಿಯಾದ ಎಂಜೈಮ್ಗಳು ಯಾವಾಗ ಉತ್ಪನ್ನ ಆಗುತ್ತೋ ನಮ್ಮ ಜೀರ್ಣಕೋಶ ಹೊರಗಡೆ, ಅವಾಗ ಇದೆಲ್ಲ ಮಿಶ್ರಣ ಮಾಡಿ ಸೊ ಅದು ಕರೆಕ್ಟ್ ಆಗಿ ಪಚನ ಆಗಿ ಈ ಬ್ಯಾಕ್ಟೀರಿಯಲ್ ಮೈಕ್ರೋ ಬ್ಯಾಕ್ಟೀರಿಯಾ ಏನಿದೆಯೋ ಒಳಗಡೆ ಇರುವಂತಹ ಒಳ್ಳೆ ಬ್ಯಾಕ್ಟೀರಿಯಾ ಅದ್ರ ಪಚನ ಮಾಡಿ ಅದರಿಂದ ಈ ಪೋಷಕಾಂಶಗಳು, ಗ್ಲೂಕೋಸು ಮತ್ತೆ ವಿಟಮಿನ್ಗಳು ಎಲ್ಲ ಅದರಿಂದ ಉತ್ಪನ್ನವಾಗಿ ಸೊ ನಮ್ಮ ಈ ರಕ್ತ ಒಳಗಡೆ ಸಂಗ್ರಹಿಸಿಕೊಂಡು ಪ್ರತಿ ಜೀವಕೋಶಕ್ಕೆ ಪ್ರತಿ ಅಂಗಕ್ಕೆ ಅದು ಸೇರ್ಸಕ್ಕೆ ಪ್ರಯತ್ನ ಮಾಡ್ತದೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ನಮ್ಮ ಒಳಗಡೆ ಆಗ್ತಾ ಇರ್ತದೆ, ಅದಕ್ಕೋಸ್ಕರ ಯಕೃತ್ ಅನ್ನೋದು ಜೀರ್ಣಕ್ರಿಯೆಗೆ ತುಂಬಾ ಅವಶ್ಯಕ ಇರುವಂತ ಒಂದು ಅವಯವ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಈಗ ಆಹಾರದಿಂದ ಸಮಸ್ಯೆಗಳು ಯಾವ ತರ ಉಂಟಾಗತ್ತೆ ಅಂದ್ರೆ, ಬೇರೆ ಬೇರೆ ಸಮಸ್ಯೆಗಳು ಯಾವ ತರ ಉಂಟಾಗತ್ತೆ ಅಂತ ನೋಡೋಣ. ಈಗಾಗಲೇ ನಾನು ಹೇಳಿದ್ರಿ, ಹೆಚ್ಚು ಒತ್ತಡ ಇದ್ರೆ ಖಂಡಿತವಾಗಿ ನಿಮ್ಗೆ ಈಗಾಗಲೇ ತಿಳ್ಕೊಂಡಿದ ಪ್ರಕಾರ, ಹೆಚ್ಚು ಒತ್ತಡ ಇದ್ರೆ ಹೆಚ್ಚು ಆಹಾರ ಸೇವನೆ ಮಾಡ್ತೀವಿ, ಕೊಬ್ಬು ಅಂಶ ಹೆಚ್ಚಿರೋದು, ಸಕ್ಕರೆ ಅನ್ನೋದು ಹೆಚ್ಚು ಸೇವನೆ ಮಾಡೋದು, ಇದೆಲ್ಲ ಮಾಡ್ತಾ ಹೋದ್ರೆ ನಿಮ್ಗೆ ಖಂಡಿತವಾಗಿ ಈ ಹೈ ಬಿ ಪಿ ಬರೋದು ಮತ್ತೆ ಒಬೆಸಿಟಿ ಜಾಸ್ತಿ ಆಗೋದು ಅಂದ್ರೆ ವೆಯ್ಟ್ ಜಾಸ್ತಿ ಆಗೋದು ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಅದೊಂದೇ ಅಲ್ಲ, ಟೈಪ್ 1 ಡಯಾಬಿಟೀಸು, ಟೈಪ್ 2 ಡಯಾಬಿಟೀಸು ಮತ್ತೆ ಇದೆಲ್ಲ ಹೆಚ್ಚು, ಇನ್ನು ಕೊಬ್ಬಿನ ಅಂಶ ಮತ್ತೆ ಕೊಲೆಸ್ಟ್ರಾಲ್ ಹೆಚ್ಚಾಗದೆ ಏನಾಗ್ತದೆ, ನಮ್ಮ ದೇಹ ಒಳಗಡೆ ಖಂಡಿತವಾಗಿ ಹೃದಯ ಸಮಸ್ಯೆ ಶುರು ಆಗುತ್ತೆ ಸ್ನೇಹಿತರೆ. ಹೃದಯ ಸಮಸ್ಯೆಗಳು ಶುರು ಆಗೋದು ಕಾರಣ ಏನಂದ್ರೆ, ಖಂಡಿತವಾಗಿ ಇದೇ ಕಾರಣ. ಯಾವುದು? ಹೆಚ್ಚಿನ ಕೊಬ್ಬಿನಾಂಶ, ಹೆಚ್ಚಿನ ಮೊದಲನೇದಾಗಿ ಹೆಚ್ಚಿನ ಸಕ್ಕರಾಂಶ, ಸಕ್ಕರೆ ಇರುವಂತಹ ಆಹಾರ ಪದಾರ್ಥ ಸೇವನೆ ಮಾಡೋದು, ಗ್ಲೂಕೋಸ್ ಹೆಚ್ಚು ಹೆಚ್ಚು ಉತ್ಪನ್ನ ಮಾಡ್ತದಲ್ಲ ಅಂತ ಕಾರ್ಬೋಹೈಡ್ರೇಟ್ಸು ಮತ್ತೆ ಪಿಂಡಿ ಪದಾರ್ಥಗಳು, ಈ ವೈಟ್ ರೈಸು ಇದೆಲ್ಲ, ಗೋಧಿ ಇದೆಲ್ಲ ನಾವು ತಿಂತ ಹೋದ್ರೆ ಅದರಿಂದ ಹೆಚ್ಚು ಗ್ಲೂಕೋಸು, ಹೆಚ್ಚು ಗ್ಲೂಕೋಸ್ ಇಂದ ಇಷ್ಟು ಅಡ್ಡ ಪರಿಣಾಮಗಳು, ಇಷ್ಟು ರೋಗಗಳು ಶುರು ಆಗೇ ಆಗತ್ತೆ, ಅದು ನಾವು ಗಮನ ಕೊಡಬೇಕು. ಆ ಜೊತೆಗೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲೊಂದು ನಾನು ತೋರಿಸಿದೆ ನಿಮಗೆ, ಅಂದ್ರೆ ಈ ಪಿಪಿಟಿಯಲ್ಲಿ ಒಂದು ಒಂದು ಪದ ತೋರಿಸಿದೆ, ಇಂಗ್ಲಿಷ್ ಪದ ಸ್ಟ್ರೆಸ್ಡ್ ಅಂತ ಇದೆ ನೋಡಿ, ಸ್ಟ್ರೆಸ್ಡ್ ಅದು ಈ ಉಲ್ಟಾ ಅಂದ್ರೆ ನಾವು ಹಿಂದ್ಗಡೆಯಿಂದ ಮುಂದಿಗೆ ನಾವು ಅದು ಓದಕ್ ಹೋದ್ರೆ ಡೆಸರ್ಟ್ಸ್ ಅಂತ ಬರುತ್ತೆ ನೋಡಿ, ಡೆಸರ್ಟ್ಸ್ ಅಂತ ಏನಂತಂದ್ರೆ, ಡೆಸರ್ಟ್ಸ್ ಅಂತ ಸ್ಟ್ರೆಸ್ ಅಂತ, ಸ್ಟ್ರೆಸ್ಡ್ ಅನ್ನೋದು ಒಂದು ಪದ, ಅದು ನಾವು ಹೆಚ್ಚು ಸ್ಟ್ರೆಸ್ ಅಂದ್ರೆ ನಮ್ಮ ಮಾನಸಿಕ ಒತ್ತಡ ಹೆಚ್ಚಾಗದೆ ಏನಾಗ್ತದೆ, ನಾವು ಡೆಸರ್ಟ್ಸ್ ಅಂತ ಒಂದು ಈ ಅನ್ನೆಸರಿ ಫುಡ್ಸ್ ಅಂದ್ರೆ ಅನವಶ್ಯಕತ ಆಹಾರಗಳು ಸೇವನೆ ಮಾಡ್ತಾ ಇದ್ದೀವಿ. ಡೆಸರ್ಟ್ಸ್ ಅಂದ್ರೆ ಏನು, ಐಸ್ ಕ್ರೀಮ್ಗಳು ಅದು ಇದು ಅದೆಲ್ಲ ಒಂಥರ ಜಂಕ್ ಫುಡ್ಸ್ ತರ, ಅಂದ್ರೆ ಒಂದು ಅನವಶ್ಯಕತ ಫುಡ್ಸ್ ಅದೆಲ್ಲ, ಅಂತ ಫುಡ್ಸ್ ನಾವು ಹೆಚ್ಚು ಸೇವನೆ ಮಾಡ್ತೀವಿ ಅಂತ ಒಂದು ಆ ಒಂದು ಸಂಕೇತವಾಗಿ ಒಂದು ಅಂದ್ರೆ ಒಂದು ಅರ್ಥ ಮಾಡಕ್ಕೆ ತೋರಿಸಿದೀವಿ ಇಲ್ಲಿ, ಅದನ್ನು ಗಮನಿಸಿ ದಯವಿಟ್ಟು. ಓಕೆ, ಸೊ ಈ ತರ ಸ್ನೇಹಿತರೆ, ಯಾವುದೇ ನಮ್ಮ ದೇಹದಲ್ಲಿ ಅಧಿಕ ಕೊಲೆಸ್ಟ್ರಾಲ್ ಅನ್ನು ಸೃಷ್ಟಿಸ್ತದೋ, ಈ ರಕ್ತ ಒತ್ತಡನ ಹೆಚ್ಚು ಮಾಡುತ್ತೋ ಅಂತ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡಬಾರದು, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ನಾವು ಯಾವುದೇ ಆಹಾರ ಸೇವನೆ ಮಾಡಿದ ಮೇಲೆ ಅದು ಜೀರ್ಣ ಮಾಡ್ತದಲ್ಲ, ಜೀರ್ಣ ಮಾಡುವಾಗ ಖಂಡಿತವಾಗಿ ನಮ್ಮ ದೇಹದ ಶಕ್ತಿನೂ ಅದು ಬಳಸ್ಕೊಂತದೆ. ಯಾವುದು? ಯಕೃತ್ತು ಆಗೋದು. ಯಕೃತ್ತು ಈ ನಮ್ಮ ಆಹಾರನ ಪಚನ ಮಾಡಕ್ಕೆ ಖಂಡಿತವಾಗಿ ನಮ್ಮ ದೇಹ ಶಕ್ತಿಯನ್ನು ಹೆಚ್ಚಾಗಿ ಯೂಸ್ ಮಾಡ್ಕೊಂತ, ಅವಾಗ ಏನಾಗ್ತದೆ, ಈ ಲಿವರ್ ಶಕ್ತಿ ಅನ್ನೋದು ಕಡಿಮೆ ಆಗ್ತಾ ಹೋಗ್ತದೆ. ಆದಷ್ಟು ಏನ್ ಮಾಡ್ಬೇಕಂದ್ರೆ, ನಾವು ತಿನ್ನೋ ಆಹಾರ ಈ ಲಿವರ್ ಮೇಲೆನೂ ಅಷ್ಟೇ, ಲಿವರ್ ಮೇಲೆ ಜಾಸ್ತಿ ಆಧಾರ ಆಗಬಾರ್ದು, ಜಾಸ್ತಿ ಒತ್ತಡ ಕೊಡಬಾರ್ದು.
ಲಿವರ್ಗೆ ಜಾಸ್ತಿ ಒತ್ತಡ ಕೊಡ್ತಾ ಹೋದ್ರೆ ಅಂದ್ರೆ ನಾವು ತಿನ್ನೋ ಆಹಾರ ಗಟ್ಟಿ ಪದಾರ್ಥ, ಉದಾಹರಣೆಗೆ ನಾವು ಮಾಂಸಾಹಾರ ಸೇವನ ಯಾರಾದ್ರೂ ಮಾಡಿದ್ರೆ ಆ ಮಾಂಸಾಹಾರ ಸೇವನೆ ಏನಾಗ್ತದೆ, ಹೆಚ್ಚು ಪ್ರೋಟೀನ್ ಇರುತ್ತೆ ಅದರಲ್ಲಿ. ಹೆಚ್ಚು ಪ್ರೋಟೀನ್ ಅಂದ್ರೆ ಅದು ಜಂತು ಪ್ರೋಟೀನ್, ಅದು ನಮ್ಮ ದೇಹಕ್ಕೆ ಸರಿಯಾದ ಕೆಲಸ ಮಾಡಲ್ಲ, ಸರಿಯಾದ ಆಹಾರ ಅಲ್ಲ ಅದು. ಯಾಕಂದ್ರೆ ಜಂತು ಪ್ರೋಟೀನ್ ಅನ್ನೋದು ನಮ್ಮ ದೇಹ ಒಳಗಡೆ ಕರಗಿಸಕ್ಕೆ ಅಂತ ಎಂಜೈಮ್ಗಳು ಯಾವುದು ಉತ್ಪನ್ನ ಆಗಲ್ಲ. ಮತ್ತೆ ಅಷ್ಟು ಆತರ ಆಹಾರ ನಾವು ತಿಂದ್ರೆ ಏನಾಗ್ತದೆ, ನಮ್ಮ ಲಿವರ್ ಮೇಲೆ ಹೆಚ್ಚು ಭಾರ ಆಗತ್ತೆ, ಹೆಚ್ಚು ಭಾರ ಆಗ್ತದೆ, ಹೆಚ್ಚು ಒತ್ತಡ ಆಗತ್ತೆ. ಅವಾಗ ನಮ್ಮ ಲಿವರ್ ಶಕ್ತಿ ಏನಾಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಲಿವರ್ ಅನ್ನೋದು ವೀಕ್ ಆಗ್ತಾ ಇರ್ತದೆ, ಅಂದ್ರೆ ಬಲಹೀನವಾಗ್ತಾ ಇರ್ತದೆ, ಶಕ್ತಿ ವಿಹೀನ ಆಗ್ತಾ ಇರ್ತದೆ. ಅದರಿಂದ ಸೊ ಎಷ್ಟೋ ಯಕೃತ್ ಸಂಬಂಧಿತ ರೋಗಗಳು ಶುರು ಆಗುತ್ತೆ ಸ್ನೇಹಿತರೆ. ಆ ಜೊತೆಗೆ ಯಾವಾಗ ಈ ಯಕೃತ್ ಅನ್ನೋದು ಲಿವರ್ ಅನ್ನೋದು ವೀಕ್ ಆಗ್ತಾ ಬರ್ತದೋ, ಚರ್ಮ ರೋಗ ಸಮಸ್ಯೆಗಳು ಈಗಾಗಲೇ ಹೇಳ್ಕೊಂಡಿದ್ವಿ ನಿನ್ನ ಕ್ಲಾಸ್ ಅಲ್ಲಿ, ಚರ್ಮ ರೋಗಗಳು ಶುರು ಆಗತ್ತೆ. ಚರ್ಮಕ್ಕೆ ಸಂಬಂಧ ಎಲ್ಲಾ ರೋಗಗಳು ಬರೋದು ಈ ಯಕೃತ್ತು ವೀಕ್ ಆಗುವಾಗನೇ. ಯಕೃತ್ತಿಗೂ ಮತ್ತೆ ಚರ್ಮಕ್ಕೂ ನೇರ ಸಂಬಂಧ ಇದೆ ಅಂತ ನಿನ್ನೆ ನಾವು ಕೂಲಂಕುಷವಾಗಿ ತಿಳ್ಕೊಂಡಿದ್ವಿ ಅಲ್ವಾ. ಸೊ ಈ ತರ ನಾವು ಸ್ನೇಹಿತರೆ ಇಷ್ಟೆಲ್ಲ ನಾವು ಅರ್ಥ ಮಾಡ್ಕೊತಾ ಇದ್ದೀವಿ, ಅಂದ್ರೆ ಆಹಾರದ ಬಗ್ಗೆ ಎಷ್ಟು ಅಂಶಗಳಿದೆ ಅಂತ ನಾವು ಅರ್ಥ ಮಾಡ್ಕೊತಾ ಇದ್ದೀವಿ. ಸೊ ಇನ್ನೊಂದು, ಊಟ ಮೊದಲಾಗಿ ಈ ಹಣ್ಣುಗಳು ಸೇವನೆ ಮಾಡಬಾರ್ದು. ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ, ಮತ್ತೊಂದ್ಸರಿ ನಾನು ನೆನಪು ಮಾಡ್ತಾ ಇದ್ದೀನಿ. ಊಟ ಮೊದಲೇ ಅಂದ್ರೆ ಊಟ ತಿನ್ನಕ್ ಮುಂಚೆ ನಾವು ಈ ಹಣ್ಣುಗಳು ತಿನ್ನೋದು ಉತ್ತಮ ಆಗತ್ತೆ. ಅಂದ್ರೆ ಎಷ್ಟು ಅದನ್ನ ಅಂದ್ರೆ ಈಗ ಊಟ ತಿನ್ಬೇಕಂದ್ರೆ ಒಂದೂವರೆ ಗಂಟೆ ಮುಂದೆ ಏನ್ ಮಾಡ್ಬೇಕು, ಸೊ ಕನಿಷ್ಠ ಪಕ್ಷ ಒಂದು ಗಂಟೆ ಮುಂದೆ ನೀವು ಎಷ್ಟೇ ಈ ಹಣ್ಣುಗಳು ಸೇವನೆ ಮಾಡ್ತಿರೋ ಮಾಡಿ, ತೊಂದರೆ ಇಲ್ಲ. ಅಂದ್ರೆ ಈ ಲೋಕಲ್ ಫ್ರೂಟ್ಸೇ ತಿನ್ಬೇಕು. ಅಂತ ರೀಜನಲ್ ಫ್ರೂಟ್ಸ್ ಏನ್ ಸಿಗತ್ತೋ ಅದು ಖಂಡಿತವಾಗಿ ನೀವು ಸೇವನೆ ಮಾಡ್ಕೊಳ್ಳಿ, ಒಂದು ಗಂಟೆ ವಿರಾಮ ಕೊಡಿ, ಆಮೇಲೆ ಊಟ ಮಾಡ್ಕೊಳ್ಳಿ, ಅದು ಒಳ್ಳೇದು. ಆ ತರ ಮಾಡಿಲ್ಲ ಅಂದ್ರೆ ಏನಾಗ್ತದೆ, ಖಂಡಿತವಾಗಿ ನಿಮ್ಗೆ ಆಸಿಡಿಟಿ ಪ್ರಾಬ್ಲಮ್ ಶುರು ಆಗುತ್ತೆ ಸ್ನೇಹಿತರೆ. ಯಾಕೆ ಬರುತ್ತೆ ಆಸಿಡಿಟಿ ಪ್ರಾಬ್ಲಮ್ ಆ ತರ ತಿಂದ್ರೆ, ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಮೊದಲನೇದಾಗಿ ಯಾವಾಗ ಊಟ ಮಾಡ್ತೀವೋ ಊಟ ತದನಂತರ ಈ ಫ್ರೂಟ್ಸ್ ಹಣ್ಣುಗಳು ತಿಂದ್ರೆ ಊಟ ಪಚನ ಮಾಡಕ್ಕೆ ಸಮಯ ಹೆಚ್ಚಾಗಬೇಕು. ಮತ್ತೆ ಈ ಫ್ರೂಟ್ಸ್ ಪಚನ ಮಾಡಕ್ಕೆ ಅತಿ ತಕ್ಕು ಕಡಿಮೆ ಸಮಯದಲ್ಲೇ ಫ್ರೂಟ್ಸ್ ಅನ್ನೋದು ವೇಗವಂತವಾಗಿ ಏನಾಗ್ತದೆ, ಜೀರ್ಣ ಆಗ್ತಾ ಹೋಗ್ತದೆ. ಈಗ ನೋಡಿ, ನಾವು ಆಹಾರ ತಿಂದಿವಿ, ಪ್ರಧಾನ ಆಹಾರ ಯಾವುದೇ ತಿಂದಿ, ತರಕಾರಿಗಳು ಆಹಾರ ಎಲ್ಲ ಸೇರಿಸ್ಕೊಂಡು ತಿಂದಿದ ಮೇಲೆ ಅದಕ್ಕೆ ಬೇಕಾಗಿರುವಂಥದ್ದು 30 ನಿಮಿಷದಿಂದ 1 ಗಂಟೆ ಕಾಲ. ಈ ಹಣ್ಣುಗಳು ಜೀರ್ಣ ಮಾಡೋಕ್ಕೆ ಬೇಕಾಗಿರೋದು 20 ನಿಮಿಷ. ಅವಾಗ ಏನಾಗ್ತದೆ, ಈ ಹಣ್ಣುಗಳು ಬೇಗ ಜೀರ್ಣವಾಗಿ, ಆ ಜೀರ್ಣವಾಗಿರುವಂಥ ಹಣ್ಣುಗಳು ನಮ್ಮ ಈ ಡೈಜೆಸ್ಟಿವ್ ಈ ಅಂದ್ರೆ ನಮ್ಮ ಆಹಾರ ನಾಳ ಏನಿದೆಯೋ ಆ ನಾಳ ಒಳಗಡೆ ಅಂದ್ರೆ ಆ ಆಹಾರ ಈ ಜೀರ್ಣಕೋಶ ಒಳಗಡೆ ಈಗಾಗಲೇ ಜೀರ್ಣ ಆಗಿ ರೆಡಿ ಇರ್ತದೆ. ಆದ್ರೆ ಈ ಪ್ರಧಾನ ಆಹಾರ ಇನ್ನೂ ಜೀರ್ಣ ಆಗ್ತಾನೆ ಇರ್ತದೆ. ಅವಾಗ ಏನಾಗ್ತದೆ, ಖಂಡಿತವಾಗಿ ಈ ಹಣ್ಣುಗಳೇ ಯಾವ್ದು ಜೀರ್ಣ ಆಗಿರ್ತದೋ ಅದೆಲ್ಲ ಒಂಥರ ಏನಾಗ್ತದೆ, ಹುದುಗಿಸ್ತದೆ ಅಂದ್ರೆ ಒಂಥರ ಪರ್ಮೆಂಟ್ ಆಗ್ತದೆ ಒಳಗಡೆ, ನಮ್ಮ ಜೀರ್ಣಕೋಶ ಒಳಗಡೆ ಪರ್ಮೆಂಟ್ ಆಗ್ತದೆ. ಅವಾಗ ಅದರಿಂದ ಹೆಚ್ಚು ಪರಿಣಾಮದಲ್ಲಿ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಆಸಿಡ್ ಅಂದ್ರೆ ಆಮ್ಲಜನಕ ಉತ್ಪನ್ನ ಆಗುತ್ತೆ. ಈ ಆಮ್ಲಜನಕ ಉತ್ಪನ್ನ ಆಗುವಾಗ, ಆಮ್ಲಜನಕ ಅಲ್ಲ, ಆಮ್ಲ ಉತ್ಪತ್ತಿ ಆಗ್ತಾ ಇರುವಾಗ ಅಸಿಡಿಟಿ ಜಾಸ್ತಿ ಆಗಿ ಎಷ್ಟೋ ಜನ ಅಸಿಡಿಟಿ ಪ್ರಾಬ್ಲಮ್ಸ್ ಈಗಾಗಲೇ ಸಫರ್ ಆಗ್ತಾ ಇದೆ ಅಂದ್ರೆ ಇದು ಪ್ರಧಾನ ಕಾರಣ. ಅದಕ್ಕೋಸ್ಕರ ಆಹಾರ ಸೇವನೆ ಮಾಡಕ್ ಮುಂಚೆ ನೀವು ಹಣ್ಣುಗಳ ಸೇವನೆ ಮಾಡಿ, ಇಲ್ಲ ಅಂದ್ರೆ ಆಹಾರ ಸೇವನೆ ಮಾಡಿದ ಮೇಲೆ 1.5 ಗಂಟೆ 1 ಗಂಟೆ ಕಾಲ ಕೊಟ್ಟು ವಿರಾಮ ಕೊಟ್ಟು ಆಮೇಲೆ ನೀವು ಈ ಫ್ರೂಟ್ಸ್ ಅನ್ನೋದು ಹಣ್ಣುಗಳ ಸೇವನೆ ಮಾಡ್ಬೋದು. ಅದು ಅತ್ಯುತ್ತಮ ವಿಧಾನ. ಸೊ ಇಷ್ಟೆಲ್ಲ ನಾವು ಆಹಾರದ ಬಗ್ಗೆ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಆಹಾರ ಅನ್ನೋದು ಪ್ರಧಾನ ಅಂಶ, ಯಾವುದಕ್ಕೆ ನಮ್ಮ ಜೀವಕೋಶಗಳು ಸರಿಯಾದ ಆರೋಗ್ಯ ಅನುಭವಿಸಬೇಕು. ನಾವು ದೇಹ ಆರೋಗ್ಯ ಸರಿಯಾಗಿ ನಾವು ಅನುಭವಿಸಬೇಕು, ದೇಹ ಆರೋಗ್ಯ ಸರಿಯಾಗಿ ಇಟ್ಕೋಬೇಕಾದ್ರೆ ಆಹಾರ ಅನ್ನೋದನ್ನು 3ನೇ ಪ್ರಧಾನ ಅಂಶ. ಈ ಆಹಾರದಿಂದ ಇಷ್ಟೆಲ್ಲ ಲಾಭಗಳಿದೆ. ಸೊ ಇದೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಸೊ ಯಾವ ತರ ಈ ಆಹಾರ ಸೇವನೆ ಮಾಡಿರುವಂತ ಆಹಾರನು ಸೊ ನಾವು ಜೀರ್ಣ ಮಾಡ್ಕೋಬೇಕಾದ್ರೆ ನಮ್ಮ ಯಕೃತ್ತು ಅಂದ್ರೆ ಎಸ್ಪೆಷಲ್ ಲಿವರ್ ಅನ್ನೋದು ಯಾವ ತರ ಸಹಾಯ ಮಾಡುತ್ತೆ, ಇದೆ ಇಷ್ಟೆಲ್ಲ ಅಂಶಗಳು ನಾವು ತಿಳ್ಕೊಂಡಿದ್ವಿ. ಇದು ಮತ್ತೆ ನೀವು ನೆನಪು ಮಾಡ್ಕೊಳ್ಳಿ, ಮತ್ತೆ ಒಂದ್ಸರಿ ಮನನ ಮಾಡ್ಕೊಳ್ಳಿ. ಮನನ ಮಾಡ್ಕೊಂಡ್ರೇನೆ ನಮ್ಗೆ ಇದೆಲ್ಲಾನು ಸೊ ನಮ್ಮ ಮೈಂಡ್ ಒಳಗಡೆ ಖಂಡಿತವಾಗಿ ಇಟ್ಕೋಬಹುದು. ಇದೆಲ್ಲ ನಮಗೂ ಸಹಾಯ ಮಾಡುತ್ತೆ. ಈ ಜ್ಞಾನ ಅನ್ನೋದು ನೋಡಿ, ಜ್ಞಾನ ಸುಮ್ಮನೆ ನಾವು ತಗೊಳಕಾಗಲ್ಲ. ಸೊ ತಗೊಂತಾ ಇದ್ವಿ ಅದೇನೋ ವೇಸ್ಟ್ ಅಂತಲ್ಲ, ಇದು ಪ್ರತಿ ದಿನ ನಾವು ನೆನಪು ಮಾಡ್ಕೊತಾ ಇದ್ರೆ ಯಾವಾಗ ಇದು ಸಹಾಯ ಮಾಡುತ್ತೆ, ಇನ್ನೊಬ್ರಿಗೆ ಸಹಾಯ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಅದು ನಿಮ್ಗೆ ಆ ಸಮಯ ಬರುವಾಗ ನಿಮ್ಗೆ ಗೊತ್ತಾಗತ್ತೆ. ಯಾವುದೇ ಒಂದು ಆಹಾರ ತಿಂತಾ ಇದ್ರೆ ಈ ಆಹಾರ ನಮ್ಗೆ ಒಳ್ಳೇದ ಕೆಟ್ಟದ, ಅಂದ್ರೆ ಇದರಲ್ಲಿ ಏನು ಪೋಷಕಾಂಶಗಳಿದೆ ಏನು ಪೋಷಕಾಂಶ ಇಲ್ಲ, ಅದು ನಾವು ಸ್ವಲ್ಪ ತಿಳುವಳಿಕೆ ಅರಿವಿಟ್ಕೋಬೇಕು. ಆ ಅರಿವಿಲ್ಲ ಅಂದ್ರೆ ನಾವು ಪ್ರತಿ ಆಹಾರ ಏನೋ ಯಾರೋ ಕೊಟ್ಟಿದ್ರು ತಿನ್ನೋದು, ಮತ್ತೆ ಎಲ್ಲಿಗೋ ಹೋಗಿದ್ವಿ, ಅದು ಒಂದು ಮದುವೆಗೆ ಹೋಗಿದ್ವಿ, ಇನ್ನೊಂದು ಎಲ್ಲೋ ಹೋಗಿದ್ವಿ, ಅಲ್ಲೆಲ್ಲ ಏನೇನು ಸಿಗ್ತದೆ ಎಲ್ಲ ತಿನ್ನೋದು, ಅದೆಲ್ಲ ಒಳ್ಳೇದಲ್ಲ ಸ್ನೇಹಿತರೆ.
ಯಾಕಂದ್ರೆ ನಿಮ್ಮ ಅದರಿಂದ ಆಹಾರದಿಂದ ಏನ್ ಬರಬೇಕು, ಒಳ್ಳೆ ಪೋಷಕಾಂಶಗಳು ಅಂದ್ರೆ ವಿಟಮಿನ್ಸು, ಪ್ರೋಟೀನ್ಸು, ಯಾವುದೇ ಮಿನರಲ್ಸ್ ಆಗ್ಬೋದು, ಇಂಥದ್ದೆಲ್ಲ ಬೇಕಾಗತ್ತೆ ದೇಹಕ್ಕೆ. ಯಾಕಂದ್ರೆ ನಮ್ಮ ಒಳಗಡೆ ಜೀವಕೋಶಗಳು ಕೆಲಸ ಮಾಡ್ಬೇಕಂದ್ರೆ ಇದೆಲ್ಲ ಬೇಕೇ ಬೇಕು. ಜೀವಕೋಶ ಅಂದ್ರೆ ಸೆಲ್, ಆ ಸೆಲ್ ತಯಾರಾಗಬೇಕಂದ್ರೂ ಪ್ರೋಟೀನ್ ಬೇಕು ಅಲ್ವಾ? ಆ ಜೊತೆಗೆ ಸೆಲ್ಗೆ ಏನ್ ಬೇಕು, ಶಕ್ತಿ ಬೇಕು. ಆ ಶಕ್ತಿನೂ ಉತ್ಪನ್ನ ಆಗೋದು ನಾವು ತಿನ್ನೋ ಆಹಾರದಿಂದ, ಮತ್ತೆ ನಾವು ನಿದ್ದೆ ಮಾಡಿದ್ರು, ಮತ್ತೆ ನಾವು ಧ್ಯಾನ ಮಾಡಿದ್ರು, ಎಲ್ಲದಿಂದ ಬರೋದು ಒಂದು ಶಕ್ತಿ ಅಲ್ವಾ? ಅದೇ ಪ್ರಾಣಶಕ್ತಿ ಹೆಚ್ಚಾಗಿ ಬರ್ತಾ ಇರ್ತದೆ. ಸೊ ಇದೆಲ್ಲ ನಾವು ಇಷ್ಟೆಲ್ಲ ಅಂಶಗಳಿದ್ರೆ ಜೀವಕೋಶಗಳು ಸರಿಯಾದ ಕೆಲಸ ಮಾಡುತ್ತೆ. ಜೀವಕೋಶಗಳು ಯಾವಾಗೂ ಸಾವು ಅನುಭವಿಸಲ್ಲ. ಅವಾಗ ಏನಾಗ್ತದೆ, ಜೀವಕೋಶಗಳು ಆರೋಗ್ಯವಂತವಾಗಿದ್ರೆ ಖಂಡಿತವಾಗಿ ನಮ್ಮ ಇಡೀ ಪ್ರತಿ ಅಂಗನು, ಪ್ರತಿ ಅವಯವ ಆರೋಗ್ಯವಾಗಿರುತ್ತೆ. ಅವಾಗ ದೇಹನು ಆರೋಗ್ಯವಾಗಿರುತ್ತಲ್ಲ. ಅದಕ್ಕೋಸ್ಕರ ಅಷ್ಟು ಪ್ರಾಮುಖ್ಯವಾಗಿರುತ್ತೆ ಆಹಾರ. ಆಹಾರ ಸೇವನೆ ಮಾಡುವಾಗ ಖಂಡಿತವಾಗಿ ಎಚ್ಚರಿಕೆಯಿಂದ ಸೇವನೆ ಮಾಡಿ. ಸೊ ಒಂದೇನಂದ್ರೆ ನಾವು ಹೇಳ್ಕೋಬೇಕಾಗಿರೋದು, ನಮ್ಮ ಏನೇ ಯಾವುದೇ ಆಹಾರ ಇರಲಿ, ಈ ಬಯಸಿದ ಆಹಾರ ಸ್ವಲ್ಪ ಕಡಿಮೆ ಮಾಡಿಕೊಂಡು ಹೆಚ್ಚು ಹೆಚ್ಚಾಗಿ ನಾವು ಈ ಗ್ರೀನ್ ಫುಡ್ಸ್ ಅಂದ್ರೆ ಈ ಸೊಪ್ಪು ಆಗ್ಬೋದು, ತರಕಾರಿಗಳು, ಹಣ್ಣುಗಳು, ಇಂಥದ್ದೆಲ್ಲ ಜಾಸ್ತಿ ನಾವು ನಮ್ಮ ಊಟದ ಮೊದಲೇನೆ, ಇಲ್ಲ ಮಧ್ಯಾಹ್ನ ಊಟ ಬಯಸಿದ್ದು ಮತ್ತೆ ಮಿಕ್ಕಿದ ಎರಡು ಅಂದ್ರೆ ಲಂಚ್ ಡಿನ್ನರ್ ಆಗ್ಬೋದು ಮತ್ತೆ ತಿಂಡಿ ಆಗ್ಬೋದು, ಖಂಡಿತವಾಗಿ ಆ ಥರ ಮಾಡಿಕೊಂಡು ನಿಮ್ಮ ಆಹಾರವನ್ನು ಸರಿಯಾಗಿ ಇಟ್ಕೊಳ್ಳಿ. ಆರೋಗ್ಯವು ಖಂಡಿತವಾಗಿ ಸರಿಯಾಗುತ್ತೆ ಸ್ನೇಹಿತರೆ.